ಈ ವಿಡಿಯೋದಲ್ಲಿ ಕಬ್ಬಿಣದ ಫ್ರೇಮ್ನಿಂದ ಕಾಂಕ್ರೀಟ್ ರಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಈ ಕಬ್ಬಿಣದ ಫ್ರೇಮ್ಗೆ ಚೆನ್ನಾಗಿ ಎಲ್ಲ ಕಡೆ ಆಯಿಲ್ನ ಸವರು ಬಿಡಬೇಕು. ಲಾಲಿ ಲಾಲಿ ಈ ಕಡೆ ಮಾಡಿ ಕಳೆ ಲಾಕ್ ಹಾಕಿ. ಇದು ಬಿಡುವ ಅದೇ ಇನ್ನೊಂದು ಹಾಕುವಾಗ ಮಡಗಪ್ಪ. ಎಲ್ಲ ಕಡೆಯಿಂದ ಒಂದೇ ಥರ ಬರೋಂಗೆ ಲೆವೆಲ್ ಮಾಡ್ಕೋಬೇಕು, ಇಲ್ಲಾಂದರೆ ರಿಂಗ್ ಒಂದು ಸೈಡ್ ದಪ್ಪ ಒಂದು ಸೈಡ್ ಕಮ್ಮಿ ಆಗೋಯ್ತದೆ. ನೋಡಿ, ಮೂರು ಬಾಂಡ್ಲಿ ಮರಳು ಹಾಕಬೇಕು, ಒಂದು ಬಾಂಡ್ಲಿ ಸಿಮೆಂಟ್ ಹಾಕಬೇಕು, ಎರಡು ಬಾಂಡ್ಲಿಯಷ್ಟು ಚಿಪ್ಸ್ನ ಹಾಕಬೇಕು. ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀರು ಹಾಕಿ ಕಲಸ್ಬಿಡ್ಬೇಕು. ಸುಮಾರು 18 ಲೀಟರ್ನಷ್ಟು ನೀರು ಹಾಕಬೇಕು. ನೋಡಿ, ಎರಡು ಬಕೆಟ್ ಹಾಕಿದ್ದಾರೆ. ಈಗ ಸ್ವಲ್ಪ ಎಲ್ಲ ಸಮ ಮಾಡಿಬಿಟ್ಟು ನೋಡಿ, ಈ ಮೂರು ರಿಂಗ್ನ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕಡೆ ಹಾಕ್ತಾರೆ. ನೋಡಿ, ರಾಡ್ ಹಾಕಿದ್ದಾರೆ. ನೋಡಿ, ಈಗ ರಾಡ್ ಹಾಕಿದ್ರದ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾರೆ, ಆಮೇಲೆ ಇನ್ನೊಂದು ರಾಡ್ ಹಾಕ್ತಾರೆ. ಮತ್ತೆ ಕಡೆಯಿಂದ ಲೆವೆಲ್ ಮಾಡ್ಕೋತಾರೆ, ಇನ್ನೊಂದು ಹಾಕ್ತಾರೆ. ಎರಡು ಬಕೆಟ್ ಕಾಂಕ್ರೀಟ್ ಹಾಕಿದ ಮೇಲೆ ಕಡ್ಡಿಯಿಂದ ಒಂದು ಸಲ ಚುಚ್ಚಬೇಕು. ಮತ್ತೆ ಎರಡು ಬಕೆಟ್ ಕಾಂಕ್ರೀಟ್ ಹಾಕಿದ ಮೇಲೆ ಇನ್ನೂ ಒಂದು ಸಲ ಅದೇ ರೀತಿ ಎಲ್ಲ ಕಡೆ ಚುಚ್ಚಬೇಕು. ನಂತರ ಮತ್ತೆ ಕೊನೆಯ ಎರಡು ಬಕೆಟ್ ಹಾಕುವಾಗಲೂ ಸಹ ಇದೇ ರೀತಿ ಕಡ್ಡಿಯಿಂದ ಚುಚ್ಚಿ ಕಾಂಕ್ರೀಟ್ ಹಾಕ್ತಿದ್ರೆ ಲೆವೆಲ್ ಮಾಡಿಕೊಳ್ಳಬೇಕು. ನೋಡಿದ್ನು ತಗೋತಿದ್ರೆ ಅದನ್ನೂ ಸ್ವಲ್ಪ ಹಾಕ್ತಾ. ನೋಡಿ, ಇನ್ನೊಂದು ರಾಡ್ ಉಳ್ಕೊಂಡಿದೆ, ಅದನ್ನೂ ಹಾಕೋತಾರೆ. ಕಟ್ಕೊಳ್ಳ ತಾಳೆ. ಉಳಿದ ಇನ್ನೊಂದು ರಾಡ್ನು ಹಾಕಿದ್ದಾರೆ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಕಾಂಕ್ರೀಟ್ ಹಾಕ್ಬಿಟ್ರೆ ನಾಲ್ಕಡೆ ಇದು ರಿಂಗು ತಯಾರಾಗಿದೆ. ಇನ್ನೊಂದು 2 ಗಂಟೆ ಟೈಮ್ ಬಿಟ್ಟು ಫ್ರೇಮ್ ಬಿಚ್ಕೋಬೋದು ಅಲ್ವಣ್ಣ? ಎಷ್ಟು 2 ಗಂಟೆ ಟೈಮಾ? 2 ಗಂಟೆ ಸರಿ. ನೋಡಿ, ಎಲ್ಲ ಬಿಲ್ಲಪ್ಪ ಆಯಿತು. ಈಗ ನೈಸ್ ಮಾಡಿಬಿಟ್ರೆ ಆಗಿತ್ತು. ಅಲ್ಲೇ ಮೇಲೆ ಸಣ್ಣ ಕರಣಿಯಿಂದ ನೋಡಿ ನೈಸ್ ಮಾಡಿಬಿಡ್ಬೇಕು.
ರಿಂಗ್ನ ಮಾಡಿ ಮಡಿಗೆ 2 ಗಂಟೆಗಳ ಕಾಲ ಆಯಿತು. ಈಗ ಫ್ರೇಮ್ನ ಬಿಚ್ಚುತ್ತಾ ಇದ್ದಾರೆ. ಈ ಥರ ಓಪನ್ ಮಾಡಬೇಕು, ಹಿಂದೋರೆ ಹೋಗ್ತದೆ. ಇದು ರಿಂಗ್ ಮಾಡಿದ 24 ಗಂಟೆ ಟೈಮು ಆದಮೇಲೆ ದಿನಕ್ಕೊಂದು 4 ಸಲದಂತೆ ಒಂದು 8 ದಿನ ನೀರು ಹಾಕಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಆಗ ಮಾತ್ರ ನಾನು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಸೀ ಯು.